ಒಂದು ರಸ್ತೆಯ ಮಧ್ಯ ದೊಡ್ಡ ಕಲ್ಲಿತ್ತು. ಓಡಾಡೋ ಜನರೆಲ್ಲರೂ ಆ ಕಲ್ಲಿನ ಬದಿಯಿಂದ ಹೊರಟೋಗ್ತಾ ಇದ್ರು. ಆದರೆ ಒಬ್ಬ ವ್ಯಕ್ತಿ ಆ ಕಲ್ಲನ್ನು ಕಷ್ಟಪಟ್ಟು ಬದಿಗೆ ಸರಿಸ್ತಾನೆ. ಅವನಿಗೆ ಆ ಕಲ್ಲಿನ ಕೆಳಗೆ ಒಂದು ಡಬ್ಬಿ ಸಿಗ್ತದೆ. ಆ ಡಬ್ಬಿಯನ್ನ ಆತ ಮಹಾರಾಜರ ಹತ್ರ ತಗೊಂಡು ಹೋದ. ಅದನ್ನ ತೆಗೆದು ನೋಡಿದಾಗ ರಾಜನಿಗೆ ಅದರಲ್ಲಿ 100 ಚಿನ್ನದ ನಾಣ್ಯಗಳು ಸಿಕ್ಕು. ಅದರ ಜೊತೆ ಒಂದು ಪತ್ರ ಕೂಡ ಇತ್ತು. ರಾಜ ಆ ಪತ್ರವನ್ನ ಓದ್ದ. ಅದರಲ್ಲಿ ಬರೆದಿತು, ಯಾರು ಈ ಬಂಡೆಯನ್ನ ಬದಿಗೆ ಸರಿಸ್ತಾರೋ ಈ ಚಿನ್ನವೆಲ್ಲ ಆ ವ್ಯಕ್ತಿಯ ಸೊತ್ತಾಗತ್ತೆ ಅಂತ. ಆ ಪತ್ರದ ಅನುಸಾರ ರಾಜ ಇಡೀ ಡಬ್ಬಿಯನ್ನ ಆ ವ್ಯಕ್ತಿಗೆ ಕೊಟ್ಟು ಬಿಡ್ತಾನೆ. ಅಂದಿನಿಂದ ರಾಜ್ಯದ ಪ್ರತಿ ರಸ್ತೆಯು ಅತ್ಯಂತ ಶುಚಿತ್ವವನ್ನ ಕಾಪಾಡಿಕೊಳ್ತದೆ. ಯಾವ ರಸ್ತೆಯ ಮೇಲೂ ಕಲ್ಲು ಮಣ್ಣು ಕಸ ಕಾಣುತ್ತೆ. ಸ್ನೇಹಿತರೆ, ತನ್ನ ರಾಜ್ಯದ ರಸ್ತೆಗಳ ಶುಚಿತ್ವವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಇದು ಆ ರಾಜನದ್ದೇ ಒಂದು ಉಪಾಯವಾಗಿತ್ತಷ್ಟೇ. ತನ್ನ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವ ಯಾವ ವ್ಯಕ್ತಿಯೂ ಯಜಮಾನನಾಗಬಲ್ಲ. ಆದರೆ ತನ್ನ ಜೊತೆ ಇರುವ ಜನರಿಗೆ ತಮ್ಮ ಜವಾಬ್ದಾರಿಗಳ ಅರಿವನ್ನ ಮೂಡಿಸುವ ಸಾಮರ್ಥ್ಯ ಇರುವ ವ್ಯಕ್ತಿ ನಾಯಕನಾಗಬಲ್ಲ.